ನಮಗೆ ಅಂತ ಪ್ರೈವಸಿ ಇರ್ತದೆ ಕಾಲೇಜಿಗೆ ಹೋಗುದು ಬರುದನ್ನು ನಾವು ಏನಾ ಒಂದು ಮಾರ್ಸ್ ಇಂದ ಬಂದ ಏಲಿಯನ್ ತರ ನಮ್ಮನ್ನು ವಿಡಿಯೋ ಮಾಡಿದ್ರಿಂದ ಯಾವುದೇ ಪ್ರಯೋಜನ ಇಲ್ಲ ವರ್ಗಾವಣೆ ತಕೊಳ್ಳಬಹುದು ಈ ಮೊದಲು ಫೀಸ್ ಕಟ್ಟಿದ್ದು ಬಾಕಿ ಇದ್ದರೆ ಅದನ್ನು ಮನ್ನಾ ಮಾಡ್ತಾರೆ ಅಂತ ನಮಗೆ ನಾವು ಸಾಲ ಮನ್ನಾ ಮಾಡ್ಲಿಕ್ಕೆ ಕೇಳಿಲ್ಲ ನಾವು ಮಂದವರು ಅಲ್ಲ ಸಾಲ ಮನ್ನಾ ಮಾಡಿ ಅಂತ ಕೇಳಿಕೆ ನ್ಯಾಯಕ್ಕಾಗಿ ನಾವು ಇದ್ದೇರೆ ಅಂತ ಅವರನ್ನು ಓಪನ್ ಆಗಿ ಕರೀತೇವೆ ಯಾರು ಕೂಡ ಬಂದ್ರು ಅವರ ಜೊತೆ ಕೈ ಜೋಡಿಸ್ಲಿಕ್ಕೆ ನಾವು ತಯಾರಿದ್ದೇವೆ ಇದು ಎಲ್ಲ ಆಗಿರುವಂತದ್ದು ಎಬಿವಿಪಿ ಯ ಒಂದು ಏನು ಪುಂಡರಿದ್ದಾರೆ ಅವರ ಮನವಿಗೆ ಪ್ರೆಷರ್ ಗೆ ಬಿದ್ದಾಗಿರ್ತದೆ ನಮಗೆ ಈ ರೀತಿಯ ಒಂದು ಆರ್ಡರ್ ಪಾಸ್ ಮಾಡಿರುವಂತದ್ದು ಏನಂತ ಹೇಳಿದ್ರೆ ಯಾರೆಲ್ಲ ಧಾರ್ಮಿಕ ಪಂಡಿತರಿದ್ದಾರೆ ಇಷ್ಟರವರೆಗೆ ನೋಡಬಹುದು ಒಂದು ವಿದ್ಯಾರ್ಥಿ ಸಂಘಟನೆ ಕೂಡ ನಮ್ಮ ಹತ್ತಿರ ಬರಲಿಲ್ಲ ಸಭೆಯಲ್ಲಿ ನಾವು ಡಿಸಿ ಜೊತೆ ಮಾತಾಡಿದ್ವಿ ಅಲ್ಲಿ ನಮಗೆ ಗೊತ್ತಾದ ವಿಷಯ ಏನಂತ ಹೇಳಿದ್ರೆ ಅವರು ಅಸಹಾಯಕರಾಗಿದ್ದಾರೆ ಯಾಕಂತ ಹೇಳಿದ್ರೆ ಈ ಒಂದು ನಿರ್ಧಾರ ತಕೊಂಡಿರುವಂತದ್ದು ಸಿಂಡಿಕೇಟ್ ಇದ್ದು ಆರ್ಡರ್ ಆಗಿರ್ತದೆ ಹೊರತು ಯಾವುದೇ ಹೊರ ಇದು ಆಗಿರುವುದಿಲ್ಲ ಯಾಕಂತ ಹೇಳಿದ್ರೆ ಸಿಂಡಿಕೇಟ್ ಬರುವಂತದ್ದು ವಿಶ್ವವಿದ್ಯಾಲಯದ ಅಂಡರ್ ಅಲ್ಲಿ ಸೊ ಅವರ ಅಸಹಾಯಕತೆಯಲ್ಲಿ ಗೊತ್ತಾಗ್ತದೆ ಅವರು ಹೇಳಿದ್ರು ಲೀಗಲ್ ಆಗಿ ಏನಾದರೂ ನೋಡಿ ಫೈಟ್ ಮಾಡಿ ಬಿಕಾಸ್ ನಿಮ್ಮಲ್ಲಿ ಇರುವಂತಹ ಡಾಕ್ಯುಮೆಂಟ್ಸ್ ಏನಿದೆಯಾ ಅದು ಪ್ಯೂರ್ ಆಗಿದೆ ಸೊ ನೀವು ಲೀಗಲ್ ಆಗಿ ಫೈಟ್ ಮಾಡಬಹುದು ಅಂತ ಹೇಳಿದ್ರು ನಾವು ಈ ಮೊದಲು ಯಾವ ರೀತಿಯಲ್ಲಿ ಮೀಡಿಯಾದಲ್ಲಿ ಹೇಳಿದ್ವ ಏನೆಲ್ಲ ಆಯಿತು ಅಂತ ಅದನ್ನೇ ಎಕ್ಸ್ಪ್ಲೇನ್ ಮಾಡಿರುವಂತಹದ್ದು ಮತ್ತೆ ಏನೆಲ್ಲ ನಡೆದಿತ್ತು ಆದ್ಮೇಲೆ ವಿಚಾರಗಳು ನಮಗೆ ಏನೆಲ್ಲ ಅಟ್ರಾಸಿಟಿ ಆಗಿತ್ತು ಮತ್ತೆ ಎಷ್ಟೆಲ್ಲ ವೇಟ್ ಮಾಡಿದ್ವಿ ಅದನ್ನೇ ಹೇಳಿರುವಂಥದ್ದು ನಾವು ನಮ್ಮ ನಿರ್ಧಾರ ಒಂದೇ ಈ ಮೊದಲಿನಿಂದ ಹೇಳಬೇಕಾದ್ರೆ ನಮ್ಮ ವಿಶ್ವವಿದ್ಯಾನಿಲಯ ಕಾಲೇಜಲ್ಲಿ ಆಗುವಂತಹ ಹಿಜಾಬ್ ವಿವಾದಕ್ಕೂ ಕರ್ನಾಟಕದಾದ್ಯಂತ ಆಗ್ತಿರುವಂತಹ ಏನು ಹಿಜಾಬ್ ವಿವಾದ ಇದೆಯಾ ಅದಕ್ಕೂ ಯಾವುದೇ ರೀತಿಯ ಸಂಬಂಧವಿಲ್ಲ ನೀವು ನೋಡ್ಬೋದು ಮೀಡಿಯಾ ಸ್ಟೇಟ್ಮೆಂಟ್ ತಗೊಂಡಿದ್ರಿ ನೀವು ಕಾಲೇಜಲ್ಲಿ ಪ್ರೊಟೆಸ್ಟ್ ಆಗಬೇಕಾದ್ರೆ ಆಗ ಕೂಡ ವಿದ್ಯಾರ್ಥಿಗಳು ಅವರ ಸ್ಟೇಟ್ಮೆಂಟ್ ಇಟ್ಟಿದ್ರು ಯಾಕಂತ ಹೇಳಿದ್ರೆ ನಾವು 3 ಬಾರಿ ಮನವಿ ಕೊಟ್ಟ ನಂತರ ಆಗಿರ್ತದೆ ಇಂತಹ ಒಂದು ಮೀಟಿಂಗ್ ಅಲ್ಲಿ ಇಟ್ಟು ಅಲ್ಲಿ ಆರ್ಡರ್ ಪಾಸ್ ಮಾಡಿರುವಂತಹದ್ದು ಈವನ್ ಪ್ರಿನ್ಸಿಪಲ್ ಹತ್ರ ನೀವು ಸ್ಟೇಟ್ಮೆಂಟ್ ಕೇಳಿದಾಗ ಕೂಡ ಅವರು ಕೂಡ ಒಪ್ಪಿದ್ದಾರೆ ಅದನ್ನು ಮನವಿ ಕೊಟ್ಟಾದ್ಮೇಲೆ ಆಗಿರ್ತದೆ ಆರ್ಡರ್ ಪಾಸ್ ಮಾಡಿರುವಂತಹದ್ದು ಅಂತ ಹೇಳಿದ್ರೆ ಇಲ್ಲಿ ನಾವು ಖಂಡಿತವಾಗಿ ನೋಡಬಹುದು ಈ 2 ತಿಂಗಳಲ್ಲಿ ಹಿಜಾಬ್ ವರ್ಡಿಕ್ ಬಂದಾದ್ಮೇಲೆ ಹೋದಾಗ ನಾವು ಕಾಲೇಜಿಗೆ ಹೋಗ್ತಿರ್ಬೇಕಾದ್ರೆ ಯಾವುದೇ ರೀತಿಯಂತಹ ಹಿಜಾಬ್ ವಿವಾದ ಆಗಿರಲಿಲ್ಲ ಗಲಭೆ ಕೂಡ ಆಗಿರಲಿಲ್ಲ ಇದು ಎಲ್ಲ ಆಗಿರುವಂತಹದ್ದು ಎಬಿವಿಪಿ ಯ ಒಂದು ಏನು ಪುಂಡರಿದ್ದಾರೆ ಅವರ ಮನವಿಗೆ ಪ್ರೆಷರ್ ಗೆ ಬಿದ್ದಾಗಿರ್ತದೆ ನಮಗೆ ಈ ರೀತಿಯ ಒಂದು ಆರ್ಡರ್ ಪಾಸ್ ಮಾಡಿರುವಂತಹದ್ದು ನಾವು ನಮ್ಮ ಕಾಲೇಜಿನ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಏನಿದೆ ಈ ಮೊದಲು ವಸ್ತ್ರ ಸಂಹಿತೆ ಏನಿತ್ತ ಅದನ್ನೇ ಕೇಳ್ತಿರುವಂತಹದ್ದು ಬೇರೆ ಯಾವುದನ್ನು ನಾವು ಹೆಚ್ಚಾಗಿ ಕೇಳ್ತಿಲ್ಲ ನಮಗೆ ನ್ಯಾಯ ಬೇಕಂತ ಹೇಗೆ ಕೇಳ್ತಿರುವಂತಹದ್ದು ಇನ್ನು ನಾವು ಇದಕ್ಕಾಗಿ ಈ ಒಂದು ಇಶ್ಯೂವನ್ನು ನಾವು ನಮ್ಮ ಯಾರು ಕಮಿಟಿ ಲೀಡರ್ ಅಂತ ಹೇಳ್ತೇವೆ ನಾವು ಯುಟಿ ಕಾದರ್ ಬಳಿ ಹೋಗಿದ್ವಿ ಅವರಿಂದ ಯಾವುದೇ ಒಂದು ಸೊಲ್ಯೂಷನ್ ಸಿಗಲಿಲ್ಲ ಅವರು ಡಿಸಿ ಬಳಿ ಅಪ್ರೋಚ್ ಆಗಲಿಕ್ಕೆ ಹೆಲ್ಪ್ ಮಾಡಿದ್ರು ಅಷ್ಟೇ ಒಮ್ಮೆ ಆದಮೇಲೆ ಅವರಿಂದ ಯಾವುದೇ ರೆಸ್ಪಾನ್ಸಿಬಿಲಿಟಿ ಸಿಗಲಿಲ್ಲ ಅವರು ಹೋಗಿ ಅಡ್ಡಿಯರಲ್ಲಿ ಕ್ರಿಕೆಟ್ ಆಟಾಡ್ತಿದ್ದಾರೆ ನಾವೇನು ನಾವು ಸ್ಟೂಡೆಂಟ್ಗಳು ಹೊರಗಿದ್ದೇವೆ ಅಂತ ಕೂಡ ಅಷ್ಟು ಕೂಡ ಕಾಣ್ತಿಲ್ವಾ ನಾವಿಲ್ಲಿ ಓಪನ್ ಆಗಿ ಕರಿತೇವೆ ಏನಂತ ಹೇಳಿದ್ರೆ ಯಾರೆಲ್ಲ ಧಾರ್ಮಿಕ ಪಂಡಿತರಿದ್ದಾರೆ ಇಷ್ಟರವರೆಗೆ ನೋಡ್ಬೋದು ಒಂದು ವಿದ್ಯಾರ್ಥಿ ಸಂಘಟನೆ ಕೂಡ ನಮ್ಮ ಹತ್ತಿರ ಬರಲಿಲ್ಲ ಅವರನ್ನು ಕರಿತಿದ್ದೆ ಈಗ ಎಲ್ಲರೂ ನಿದ್ರೆ ಮಾಡ್ತಿದ್ದಾರೆ ಎಲ್ಲಿದ್ದಾರೆ ಎಲ್ಲರೂ ಮತ್ತೆ ಇಲ್ಲಿ ನಾನು ಮೊದಲಿಂದ ಒಂದು ಪ್ರಶ್ನೆ ಬರ್ತಿತ್ತು ನಿಮಗೆ ಹಿಜಾಬ್ ಇಂಪಾರ್ಟೆಂಟ್ ಎಜುಕೇಶನ್ ಇಂಪಾರ್ಟೆಂಟ್ ಅಂತ ಇಲ್ಲಿ ಇವತ್ತು ನಾನು ಪ್ರಶ್ನೆ ಕೇಳ್ತಿದ್ದೇನೆ ನಿಮಗೆ ಎಬಿವಿಪಿ ಪುಂಡರ ಪ್ರೆಷರ್ ಇಂಪಾರ್ಟೆಂಟ್ ಅಲ್ಲ ನಮ್ಮ ಎಜುಕೇಶನ್ ಇಂಪಾರ್ಟೆಂಟ್ ನಮಗೆ ಜಸ್ಟಿಸ್ ಬೇಕಾಗಿದೆ ಕೋರ್ಟಿಗೆ ಹೋಗಬಹುದು ಕೋರ್ಟಿಗೆ ಹೋದ್ರೆ ನಮಗೆ ಯಾವಾಗ ಡಿಸಿಷನ್ ಬರ್ತದೆ ಅಂತ ಹೇಳಿ ಗೊತ್ತಾಗುವುದಿಲ್ಲ ಇದು ಲೆಂತಿ ಪ್ರೋಸೆಸ್ ಆಗ್ತದೆ ಕೋರ್ಟಿಗೆ ಹೋದ್ರೆ ಇದು ವಿಶ್ವವಿದ್ಯಾನಿಲಯದಲ್ಲ ಅದ ಪ್ರಾಬ್ಲಮ್ ಆಗಿರೋದ್ರಿಂದ ಕರ್ನಾಟಕ ಆಗುವ ವಿವಾದಕ್ಕೂ ಇದಕ್ಕೆ ಏನು ಸಂಬಂಧ ಇರೋದ್ರಿಂದ ವಿಶ್ವವಿದ್ಯಾಲಯದಲ್ಲಿ ಸಾಲ್ವ್ ಮಾಡಬೇಕಾದ್ರೆ ನಮಗೆ ಇಲ್ಲಿ ಒಂದು ಸೊಲ್ಯೂಷನ್ ಸಿಗಬೇಕು ಆ ಸೊಲ್ಯೂಷನ್ಗಾಗಿ ನಾನು ಓಪನ್ ಆಗಿ ಎಲ್ಲರನ್ನು ಕರೀತಿದ್ದಾರೆ ಯಾರೆಲ್ಲ ಹೇಳ್ತಿದ್ದಾರೆ ಜಾತ್ಯತೀತರು ಯಾರೆಲ್ಲ ಹೇಳ್ತಾರೆ ಸ್ತ್ರೀಪರರು ಯಾರೆಲ್ಲ ಹೇಳ್ತಿದ್ದಾರೆ ನ್ಯಾಯಕ್ಕಾಗಿ ನಾವಿದ್ದೇರೆ ಅಂತ ಅವರನ್ನು ಓಪನ್ ಆಗಿ ಕರಿತೇವೆ ಯಾರು ಕೂಡ ಬಂದರೂ ಅವರ ಜೊತೆ ಕೈ ಜೋಡಿಸ್ಲಿಕ್ಕೆ ನಾವು ತಯಾರಿದ್ದೇವೆ ಕಾಲೇಜಿಗೆ ಬರುವಂತಹ ಸಂದರ್ಭ ಎಲ್ಲ ಬಾಗಿಲು ಮುಚ್ಚಿದಂತಿದೆ ನಮಗೆ ಎಲ್ಲಿ ಕೂಡ ನಮಗೆ ನಾವು ಏನು ಕೇಳ್ತಿದ್ದೇವೆ ಅದು ಕೊಡ್ತಿಲ್ಲ ಈವನ್ ನಾವು ಮೆನ್ಷನ್ ಅವರು ಕೇಳಿದ್ರಲ್ಲ ನಮ್ಮತ್ರ ಪ್ರೂಫ್ ಇದೆ ಹೈಕೋರ್ಟ್ ವರ್ಡಿಕ್ಟ್ ಅಲ್ಲಿ ಇದು ಹಿಜಾಬ್ ಇದು ಡಿಗ್ರಿಗೆ ಅಪ್ಲೈ ಆಗ್ತಿದೆ ಅಂತ ಹೇಳಿ ಎಲ್ಲಿ ಕೂಡ ಮೆನ್ಷನ್ ಇಲ್ಲ ಅಂತ ಅವರು ತೋರಿಸ್ಲಿ ನೋಡುವ ಡಿಗ್ರಿ ಮೆನ್ಷನ್ ಆಗಿದೆ ಅಂತ ಹೇಳಿ ಅವರು ತೋರಿಸುವುದಿಲ್ಲ ಯಾಕಂತ ಹೇಳಿದ್ರೆ ಅವರಿಗೆ ಪ್ರೂಫ್ ಇಲ್ಲ ಸೊ ಎಲ್ಲಿಯೂ ಅದು ಅಪ್ಲೈ ಆಗೋದನ್ನು ಫೋರ್ಸ್ಫುಲಿ ಅಪ್ಲೈ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅದು ಅನ್ಯಾಯವೇ ಮಾಡ್ತಿರುವಂಥದ್ದು ನಮಗೆ ಜಸ್ಟಿಸ್ ಸೊಲ್ಯೂಷನ್ ಬೇಕು ಅದಕ್ಕಾಗಿ ಪ್ರತಿಯೊಬ್ಬರನ್ನ ಕರಿತಿದ್ದೇನೆ ಅದೇ ಸರ್ ನಾವು ಹೇಳ್ತಿರುವಂಥದ್ದು ನೋಡಿ ಒಂದು ಸಿಂಡಿಕೇಟ್ ಮೀಟಿಂಗ್ ಅಂತ ಹೇಳಿದ್ರೆ ಅಲ್ಲಿ ಯಾವ ರೀತಿಯ ಯಾವ ವಿಚಾರದ ಕುರಿತಾಗಿ ಚರ್ಚೆ ಆಗಬೇಕಾಗಿತ್ತು ಕಾಲೇಜ್ ಡೆವಲಪ್ಮೆಂಟ್ ಅಲ್ಲಿ ಏನು ಆಡಳಿತ ಮಂಡಳಿ ಏನೇನು ಡೆವಲಪ್ಮೆಂಟ್ ಮಾಡಬೇಕಾ ವಿಶ್ವವಿದ್ಯಾನಿಲಯ ಏನು ಡೆವಲಪ್ಮೆಂಟ್ ಬೇಕಾ ಅದರ ವಿಚಾರ ಕುರಿತಾಗಿ ಮಾತಾಡಬೇಕಾಗಿತ್ತು ಆದರೆ 2 ತಿಂಗಳಾದ್ಮೇಲೆ ಹಿಜಾಬ್ ವಿವಾದವೇ ಇಲ್ಲದ ನಮ್ಮ ಕಾಲೇಜಿನಲ್ಲಿ ಒಂದು ಶಿರವಸ್ತ್ರದ ಕುರಿತು ಅಲ್ಲಿ ಚರ್ಚೆ ಆಗಬೇಕಾದ್ರೆ ಕಾರಣ ಏನು ಕಾರಣ ಒಂದೇ ಎಬಿವಿಪಿ ಅವರ ಪ್ರೆಷರ್ ಅದೇ ಕಾರಣವಾಗಿರ್ತದೆ ಸೊ ಅವರಿಗೆ ಹೆದರಿಕೊಂಡ ಇವರು ಈ ರೀತಿಯೆಲ್ಲ ಇದು ತರುವಂಥದ್ದು ಯಾರು ಬೇಕಾದ್ರೆ ಮೊನ್ನೆ ಸ್ಟೇಟ್ಮೆಂಟ್ ಕೊಡ್ತಾರೆ ವಿ ಸಿ ಅವರೇನಂತ ಹೇಳಿದ್ರೆ ವರ್ಗಾವಣೆ ತಕೊಳ್ಬಹುದು ಈ ಮೊದಲು ಫೀಸ್ ಕಟ್ಟಿದ್ದು ಬಾಕಿ ಇದ್ರೆ ಅದನ್ನು ಮನ್ನಾ ಮಾಡ್ತಾರೆ ಅಂತ ನಮಗೆ ನಾವು ಸಾಲ ಮನ್ನಾ ಮಾಡ್ಲಿಕ್ಕೆ ಕೇಳಿಲ್ಲ ನಾವು ಮಂದವರು ಅಲ್ಲ ಸಾಲ ಮನ್ನಾ ಮಾಡಿ ಅಂತ ಕೇಳಿಕೆ ನಾವು ಗುಣಮಟ್ಟದ ಶಿಕ್ಷಣ ಸಿಗಬೇಕು ಅಂತ ಹೇಳಿ ಆಗಿರ್ತದೆ ಸರ್ಕಾರಿ ಕಾಲೇಜನ್ನು ಚೂಸ್ ಮಾಡಿರುವಂಥದ್ದು ನಮಗೆ ಗುಣಮಟ್ಟದ ಶಿಕ್ಷಣ ಕೊಡಿ ಅಷ್ಟೇ ನಾವು ಕೇಳ್ತಿರುವಂಥದ್ದು ನಾವು ಹೋಗುದಿಲ್ಲ ಅಂತ ಹೇಳಿಲ್ಲ ನಮಗೆ ಕ್ಲಾಸ್ಗೆ ಎಂಟ್ರಿ ಬೇಕಂತಲ್ಲ ನಾವು ಮನವಿ ಮಾಡ್ತಿರೋದು ನಾವು ಹೋರಾಡ್ತೇವೆ ನಾವು ಅದಕ್ಕೆ ಹೇಳ್ತಿರೋದು ನಾವು ನ್ಯಾಯಕ್ಕಾಗಿ ಎಷ್ಟು ಬೇಕಾದರೂ ಹೋರಾಡಲಿಕ್ಕೆ ತಯಾರಿದ್ದೇವೆ ನಮಗೆ ನ್ಯಾಯ ಕೊಡಲಿಕ್ಕೆ ಇಲ್ಲಿಯ ಜನರು ತಯಾರಿದ್ದಾರೆ 2 ಸಂಘಟನೆ ವಿಷಯ ನಂಗೆ ಗೊತ್ತಿಲ್ಲ ನಮ್ಮ ಕಾಲೇಜಲ್ಲಿ ಮಾತ್ರ ಮಾಡಿದ್ದು ಎಬಿವಿಪಿ ಅವರು
ಸಿಎಫ್ಐ ಅಂತ ಏನಿದ್ದಾರೆ ಬರ್ಲಿ ನಮ್ಮ ಜೊತೆ ಸೇರ್ಲಿ ನ್ಯಾಯ ನಮಗೆ ಕೊಡ್ಲಿ ತೆಗೆದುಕೊಡುದಾದ್ರೆ ನಾವು ಅವರನ್ನು ಕೂಡ ಓಪನ್ ಆಗಿ ಕರೀತಿದ್ದೇವೆ ಎಬಿವಿಪಿಯರು ಏನು ಅನ್ಯಾಯ ಮಾಡ್ತಿದ್ದಾರೆ ಅವರ ಪ್ರೆಷರ್ಗೆ ಹೆದರಿಕೊಂಡು ಯಾವ ರೀತಿಯಲ್ಲಿ ಆರ್ಡರ್ ಪಾಸ್ ಮಾಡಿದಾರ ಅದನ್ನು ಹಿಂಪಡೆಯಲಿ ಅವರು ಇಲ್ಲ ಫೋನಲ್ಲಿ ಮಾತಾಡಿರುವಂಥದ್ದು ಅವ್ರು ಯಾವುದೇ ಒಂದು ಸೊಲ್ಯೂಷನ್ ಕೂಡ ಇಷ್ಟವರೆಗೆ ನಮಗೆ ಕರೆಕ್ಟ್ ಆಗಿ ರೆಸ್ಪಾಂಡ್ ಮಾಡಲಿಲ್ಲ ಈ ಮೊದಲು ಕೂಡ ಕಾನೂನಾತ್ಮಕ ಹೋರಾಟವನ್ನು ನೀವು ಕೂಡ ನೋಡಿರ್ಬೋದು ಎಷ್ಟು ಟೈಮ್ ತಗೊಂಡಿದೆ ನಮ್ಮ ಆಲ್ರೆಡಿ ನಮ್ಮದು ಎರಡು ವಾರದಿಂದ ಅಟೆಂಡೆನ್ಸ್ ಹೋಗ್ತಾ ಇದೆ ಕಾಲೇಜಿಗೆ ಹೋಗಿ ಹಾಜರಾತಿ ಕೂಡ ಸಿಗ್ತಿಲ್ಲ ನಮಗೆ ಹೋಗಿಯೂ ಕೂಡ ಸೊ ಇನ್ನು ಕೋರ್ಟ್ ಕಚೇರಿ ಅಂತ ಅರಿತಾ ಕೂಡ ನಮ್ಮ ಎಜುಕೇಷನ್ ಏನಾಗಬೇಡ ಎಷ್ಟು ಟೈಮ್ ತಗೊಳ್ಬಹುದು ಅಂದ್ರೆ ಅವರು ಮೆನ್ಷನ್ ಮಾಡಲಿಲ್ಲ ಅವ್ರ ಡಿಸಿಷನ್ ನೀವು ಹೇಗೆ ಹೇಳಿದ್ರು ನೀವು ಮೆಚೂರ್ ಆದವರು ನಿಮಗೆ ಗೊತ್ತಿದೆ ಏನು ಮಾಡಬೇಕಂತ ಹೇಳಿ ನಿಮ್ಮ ನಿರ್ಧಾರ ಎಂಡ್ ಅಂತ ಕೊನೆದಾಗಿರ್ತೀನಿ ಅಂತ ಹೇಳಿ ಹಾ ನೋಡಿ ನಮಗೆ ಅಂತ ನಾವು ಹೆಣ್ಮಕ್ಳು ನಮಗೆ ಅಂತ ಪ್ರೈವಸಿ ಇರ್ತದೆ ಕಾಲೇಜಿಗೆ ಹೋಗುದು ಬರುವುದನ್ನು ನಾವು ಏನೋ ಒಂದು ಮಾರ್ಸಿಂದ ಬಂದ ಏಲಿಯನ್ ತರ ನಮ್ಮನ್ನು ವಿಡಿಯೋ ಮಾಡಿದ್ರಿಂದ ಯಾವುದೇ ಪ್ರಯೋಜನ ಇಲ್ಲ ನಾವು ನಿಮಗೆ ಸಾಧ್ಯವಾದ್ರೆ ನಮಗೆ ನಾವು ಏನು ಕೇಳ್ತಿದ್ದೇವೆ ನಮ್ಮ ಹಕ್ಕನ್ನು ಕೇಳ್ತಿರೋದು ಬೇರೆ ಏನು ಕೇಳ್ತಿಲ್ಲ ಇವನ್ ನಮ್ಮ ಪ್ರಾಸ್ಪೆಕ್ಟರ್ಸ್ ಅಲ್ಲಿ ಇದ್ದದನ್ನೇ ನಾವು ಕೇಳ್ತಿರೋದು ವರ್ಷದ ಒಂದು ವರ್ಷ ಒಂದು ಅಕಾಡೆಮಿಕ್ ಇರುವಾಗ ಮಧ್ಯದಲ್ಲಿ ಈ ರೀತಿಯ ಬದಲಾವಣೆ ತರುವಂತದ್ದು ಯಾವ ನ್ಯಾಯ ಮಧ್ಯದಲ್ಲಿ ತರಬೇಕಂತ ಹೇಳಿ ಹೈಕೋರ್ಟ್ ಹೇಳಿದ್ಯಾ ಈ ಮೊದಲಿದ್ದ ವಸ್ತ್ರ ಸಂಹಿತೆ ಏನಿದೆಯಾ ಅದನ್ನು ಬದಲಾಯಿಸಿ ಅಂತ ಹೈಕೋರ್ಟ್ ಹೇಳಿದ್ಯಾ ಮಧ್ಯದಲ್ಲಿ ಅದು ಕೂಡ ವರ್ಷದ ಮಧ್ಯದಲ್ಲಿ ನಾವು ಈ ರೂಲ್ಸ್ ಅನ್ನೆಲ್ಲ ಒಪ್ಪಿಕೊಂಡು ನಾವು ಪ್ರಥಮವಾಗಿ ಬಂದಿರುವಂತಹದ್ದು ಕಾಲೇಜ್ ಜಾಯ್ನ್ ಆದದ್ದು ಯಾವ್ದ್ರಿಂದ ಮೊದಲೇ ಅವರು ಯಾವ ರೂಲ್ಸ್ ಹೇಳಿರ್ತಾರೆ ಅದನ್ನು ಪಾಲನೆ ಮಾಡಿ ಆಗಿರ್ತಾರೆ ನಾವು ಬಂದಿರುವಂತದ್ದು ಎರಡನೇ ವಿಚಾರ ಅವರು ಹೈಕೋರ್ಟ್ ಆರ್ಡರ್ ಅಲ್ಲಿ ಮೆನ್ಷನ್ ಇಲ್ಲ ಡಿಗ್ರಿ ಕಾಲೇಜಿಗೆ ಇದು ಅಪ್ಲೈ ಆಗ್ತದೆ ಅಂತ ಹೇಳಿ ಅದೇ ಹೇಳ್ತಿರುವಂತದ್ದು ನಾವು